ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ, ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ. ಸಿರಿಧಾನ್ಯದಿಂದ ತಯಾರಾದ ಜಿನಿ ಕುಡಿಯಿರಿ, ಆರೋಗ್ಯವಾಗಿರಿ. ವೀಕ್ಷಕರೇನೋ, ಮುಂದಿನ ಜಿಲ್ಲೆ ಕಲಬುರಗಿ 9 ವಿಧಾನಸಭಾ ಕ್ಷೇತ್ರಗಳಿದೆ 2018ರಲ್ಲಿ. ಇಲ್ಲಿ 4 ಬಿಜೆಪಿಗೆ ಇದ್ದಿತ್ತು, ಬಟ್ ಚುನಾವಣಾ ಅಂತ್ಯದ ವೇಳೆಗೆ 5 ಆಯಿತು ಬಿಜೆಪಿಗೆ. ಅದೇ ಉಮೇಶ್ ಜಾಧವ್ ರಾಜೀನಾಮೆ ಕೊಟ್ಟು ಉಮೇಶ್ ಜಾಧವ್ ಬಂದ ಪರಿಣಾಮ ಕಾಂಗ್ರೆಸ್ 5 ಇದ್ದಿದ್ದು -1 -4. ಪ್ರಸ್ತುತವಾಗಿ 5 ಬಿಜೆಪಿ ಶಾಸಕರು, 4 ಕಾಂಗ್ರೆಸ್ ಶಾಸಕರು ಇದ್ದಾರೆ. ನಮ್ಮ ಅಕ್ಟೋಬರ್ ಸರ್ವೆ ಪ್ರಕಾರ 5 ಬಿಜೆಪಿ 4 ಕಾಂಗ್ರೆಸ್ ಇತ್ತು. ನವೆಂಬರ್ ಸರ್ವೆ ಏನು, ಏನ್ ಕತೆ, ಏನ್ ಚೇಂಜಸ್ ಅಂತ ನೋಡೋಣ. ಮೊದಲನೇದಾಗಿ ಅಫ್ಜಲ್ಪುರ ವಿಧಾನಸಭಾ ಕ್ಷೇತ್ರ. ಅಫ್ಜಲ್ಪುರದಲ್ಲಿ 2018ರಲ್ಲಿ ಅಂದ್ರೆ ಈಗ ಪ್ರೆಸೆಂಟ್ ಎಂ ಎಲ್ ಎ ಎಂ ವೈ ಪಾಟೀಲ್, ಕಾಂಗ್ರೆಸ್ನ ಎಂ ವೈ ಪಾಟೀಲ್ ಅಲ್ಲಿ ಎಂ ಎಲ್ ಎ ಆಗಿದ್ದಾರೆ. ಸೊ ಅವ್ರಿಗೆ ಅಥವಾ ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಡಬಹುದು. ಇಲ್ಲಿ ಅರುಣಾ ಪಾಟೀಲ್ ಕಾಂಗ್ರೆಸ್ಸಿಂದ ಟಿಕೆಟ್ಗಾಗಿ ಅರ್ಜಿಯನ್ನು ಹಾಕಿದ್ದಾರೆ, ಅವ್ರಿಗೆ ಬಹುತೇಕ ಟಿಕೆಟ್ ಸಿಗುತ್ತೆ. ಇನ್ನು ಬಿ ಜೆ ಪಿಯಿಂದ ನಿತಿನ್ ಗುತ್ತೇದಾರ್ ಜೊತೆಗೆ ಮಾಲೀಕಯ್ಯ ಗುತ್ತೇದಾರ್ ಸಹೋದರರು ಇಬ್ಬರು ಕೂಡ ಅಣ್ಣ ತಮ್ಮಂದರು ಟಿಕೆಟ್ಗಾಗಿ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಯಾರಿಗೆ ಟಿಕೆಟ್ ಅನ್ನೋದ್ರ ಮೇಲೆ ಬಿ ಜೆ ಪಿಯ ಭವಿಷ್ಯ ನಿಲ್ಲುತ್ತೆ. ಒಂದು ವೇಳೆ ಅಕಸ್ಮಾತ್ ಇಬ್ಬರು ಯಾರೋ ರೆಬಲ್ ಆದರೆ, ಮಾಲೀಕಯ್ಯ ಗುತ್ತೇದಾರ್ ಹಿಂದೆ ಕಾಂಗ್ರೆಸ್ಸಲ್ಲಿದ್ದರು, ಅವ್ರನ್ನ ಬಿ ಜೆ ಪಿ ಕರೆತಂದು ಈಗ ಟಿಕೆಟ್ ಕೊಡಬಹುದು. ಇಲ್ಲ ಅವರ ತಮ್ಮ ನಿತಿನ್ ಗುತ್ತೇದಾರ್ಗೂ ಟಿಕೆಟ್ ಕೊಡ್ಬೋದು. ಇಬ್ಬರು ಒಂದಾದರೆ ಬಿ ಜೆ ಪಿ ಪರವಾಗಿ ಅಲ್ಲಿ ಆಗಬಹುದು ಅನ್ನೋ ಲೆಕ್ಕಾಚಾರ. ಆಮೇಲೆ ಜೆ ಡಿ ಎಸ್ ಇಂದ ಶಿವಕುಮಾರ್ ನಾಟಿಕಾರ್ ಕೂಡ ಅಲ್ಲಿ ಆಸ್ಪ್ರೆಂಟ್ ಆಗಿದ್ದಾರೆ. ಸೊ ಮೂರು ಪಕ್ಷದಿಂದ ಕ್ಯಾಂಡಿಡೇಟ್ಸ್ ಇದ್ದಾರೆ. ಸೊ ನಮ್ಮ ಅಕ್ಟೋಬರ್ ಸರ್ವೆಯಲ್ಲಿ ಬಿ ಜೆ ಪಿ ಪರವಾಗಿ ಒಂದು ಅಲೆ ಇತ್ತು, ಬಿ ಜೆ ಪಿ ಮುನ್ನಡೆಯನ್ನು ಸಾಧಿಸಿತ್ತು. ಈಗಲೂ ಕೂಡ ಅಫಜಲ್ಪುರದಲ್ಲಿ ನಮ್ಮ ನವೆಂಬರ್ ಸರ್ವೆಯಲ್ಲಿ ಬಿ ಜೆ ಪಿ ಅಲ್ಪ ಮುನ್ನಡೆಯನ್ನು ಕಾಯ್ಕೊಂಡಿದೆ. ಅಣ್ಣ ತಮ್ಮ ಅಂದ್ರೆ ಒಟ್ಟಾಗಬೇಕು, ಏನು ನಿತಿನ್ ಗುತ್ತೇದಾರ್ ಮತ್ತು ಮಾಲೀಕಯ್ಯ ಗುತ್ತೇದಾರ್ ಶಿವ ಒಟ್ಟಾಗ್ತಾರ ಬ್ರದರ್ಸ್? ಎಸ್, ಇದು ಅಫಜಲ್ಪುರ ಕ್ಷೇತ್ರ ಹೇಗಿದೆ ಅಂತಂದ್ರೆ, ಮಾಲೀಕಯ್ಯ ಗುತ್ತೇದಾರ್ ನಾನು ಎನ್ ಸಿ ಪಿಯಿಂದ ಗೆಲ್ತೀವೇನೋ ಅಂತ ದೊಡ್ಡ ಧೈರ್ಯಶಾಲಿ ರಾಜಕಾರಣಿ. ಬಟ್ ಕಳೆದ ಬಾರಿ ಇಂಟರ್ಚೇಂಜ್ ಆಯಿತು ಪಾರ್ಟಿ. ಆ ಸಂದರ್ಭದಲ್ಲಿ ಬಿ ಜೆ ಪಿಯಿಂದ ಕಾಂಗ್ರೆಸ್ ಕೂದಂತ ಎಂ ಐ ಪಾಟೀಲ್ ಗೆದ್ರು, ಕಾಂಗ್ರೆಸ್ಸಿಂದ ಬಿ ಜೆ ಪಿ ಕೂದಂತ ಮಾಲೀಕಯ್ಯ ಗುತ್ತೇದಾರ್ ಸೋತು. ಇದೇ ಮಾಲೀಕಯ್ಯ ಗುತ್ತೇದಾರ್ ಹಾಗೆ ನಿತಿನ್ ಗುತ್ತೇದಾರ್ ಸಹೋದರ ಸವಾಲು ಟಿಕೆಟ್ಗಾಗಿ ಏನೋ ಒಂದು ಮಾತುಕತೆಗೆ ಬಂದು ನಿತಿನ್ ಗುತ್ತೇದಾರ್ನ ಬಹುತೇಕ ಕನ್ಫರ್ಮ್ ಅಂತ ಚರ್ಚೆ ಆಗ್ತಾ ಇದೆ. ಜೊತೆಗೆ ಇದು ಇದು ಅರುಣ್ ಪಾಟೀಲ್ ಎಂ ಐ ಪಾಟೀಲ್ ಪುತ್ರ, ಅವರು ಅಲ್ಲಿಂದ ಕಂಟೆಸ್ಟ್ ಮಾಡ್ತಾರೆ ಕಾಂಗ್ರೆಸ್ಸಿಂದ. ಶಿವಕುಮಾರ್ ನಾಟಕರ್ ಜೆ ಡಿ ಎಸ್ ಕಂಟೆಸ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಆಟ ಅನ್ನೋದಕ್ಕಿಂತ ಮಾಲೀಕಯ್ಯ ಗುತ್ತೇದಾರ್ ವರ್ಸಸ್ ಎಂ ಐ ಪಾಟೀಲ್ ಫ್ಯಾಮಿಲಿ, ಅವರ ಸಂಘರ್ಷ ಇದೆ, ಫ್ಯಾಮಿಲಿ ಫೈಟ್. ಬಟ್ ಇಲ್ಲೇನು ಅಂತಂದ್ರೆ ಪಾರ್ಟಿ ಮತ್ತೆ ಇವರೆಲ್ಲ ಸೆಂತ್ ನೋಡಿದಾಗ ಒಂದ್ ಸ್ವಲ್ಪ ಮುನ್ನಡೆಯನ್ನ ಇವ್ರು ಕಾಯ್ದುಕೊಂಡಿದ್ದಾರೆ. 10-15 ಸಾವಿರ ಓಟಲ್ ಸೋತಿದ್ರು ಮಾಲೀಕಯ್ಯ ಗುತ್ತೇದಾರ್. ಬಟ್ ಈಗ ಈ ಒಂದು ಕ್ಷೇತ್ರ ನಮ್ಮ ಅಕ್ಟೋಬರ್ ಸರ್ವೆ ಕೂಡ ಬಿಜೆಪಿಗಿತ್ತು, ನವೆಂಬರ್ ಸರ್ವೆಯಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಜೆ ಡಿ ಎಸ್ ಏನಾದರೂ ಮ್ಯಾಜಿಕ್ ಮಾಡುತ್ತಾ ಇಲ್ಲ ಅಂದ್ರೆ ಯಾರು ಓಟ್ ಕೇಳ್ಬೋದು ಜೆ ಡಿ ಎಸ್? ಅದು ಕ್ಯಾಂಡಿಡೇಟ್ ಎಷ್ಟು ಶ್ರಮ ಆಗ್ತಿರೋ ಡಿಪೆಂಡ್ ಆಗುತ್ತೆ, ಈಗಲೇ ಹೇಳಲಿಕ್ಕೆ ಸಾಧ್ಯವಾಗಲ್ಲ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು, ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ.